போட்டால் ஒத்தி இன்னொரு அங்க மாட்டேன். அலே ஒளி வந்துட்டா நம்ம ரமோனா ஜக்கியா சாகேத்தி விட்டுருக்கார. ஜக்கியனுக்கே போன் போட்டா ரமோனா ரூமல் கும்பாலி தேடு அங்க விட்டுட்டானு. చెప్పి ನಂತರ ಜೈ ಕೇಳಿ ಅಂತ ಮನಿಕೇರಿ ಬಂದು ಅಂತ ಒಂದು ಅಂಕಗಳಿಂದ ಕಂಡ ಮುನ್ನಡೆ ಸಾಧಿಸಿದೆ. ಈ ಪಂದ್ಯ ಮುಗಿದ ತಕ್ಷಣ ತಂಡಿ ಎಲ್ ಪಿ ಪವನಪುತ್ರ ತುಳಸಿಗೇರಿ ತಂಡದವರು ಮೈದಾನಕ್ಕೆ ಬರಬೇಕು. ಇದು ಅವರಿಗೆ ಎರಡನೇ ಕರೆ. ನೀವು ಎಷ್ಟು ಪ್ಲೇಟ್ ಮಾಡಿದ್ರೆ ಮ್ಯಾಚ್ ಮೈದಾನ ಸ್ಥಳ ಮಾಡ್ಕೊಂಡು ಅತ್ಯುತ್ತಮವಾಗಿ ನಡೆಸಲಿ. ಅವರು ವಿಶೇಷರ ಮುಖ್ಯ ಆರೋಗ್ಯ ಅಂತ ಮತ್ತೊಮ್ಮೆ ಅವರಿಗೆ ಪ್ರಾರ್ಥಿಸಬೇಕು. ದಿನ ಎರಡು ನಂಬಿಕೆ ಒಂದು ದಿನ ಎರಡು ಅಂಕ ಮಣಿಕೇರಿ ಒಂದು ಅಂಕ. ಮಣ್ಣಿಕೇರಿಗೆ ಮತ್ತೊಂದು ಅಂತ ಎರಡು ಎರಡು ಸಮಬಲದಲ್ಲಿ ಇದೆ. ತಂಡದ ಮತ್ತೊಂದು ಜಸ್ಟಿ ಆಡ್ತಾರೆ. ಈ ಪಂದ್ಯ ಮುಗಿದ ತಕ್ಷಣ ಸಚಿವ ಎಂಟಿ ಪವನಪುತ್ರ ಅವರು ತಯಾರಿ.
ಮಾಡ ಇದು ನಾ ಚಿದ ಮಾಡ ಈ ವರ್ಷ ನಡೆದಂತ ಕಬಡ್ಡಿ ತಂಡಗಳಿಗೆ ಬಹುಮಾನಗಳನ್ನ ಪ್ರಥಮ ಬಹುಮಾನ ರಮೇಶ್ ಜ್ಞಾನಮತಿ ಅವರು ಕೂಡ ಮಾಡಿದ್ದಾರೆ. ಎರಡನೇ ಬಹುಮಾನ ಮಿರ್ಜಾಪ ಗೋಪಾಲ್ ದಳವಾಯ್ ಅವರು ಕೂಡ ಮಾಡಿದ್ದಾರೆ. ಮೂರನೇ ಬಹುಮಾನವನ್ನ ಅಯ್ಯೋ ಸಾಹೇಬ್ ಅವರನ್ನ ಹನುಮಂತ್ ಸಂತೋಷಿ ಅವರು ಕೊಟ್ಟಿದ್ದಾರೆ. ನಾಲ್ಕನೇ ಬಹುಮಾನವನ್ನ ಶ್ರೀಶೈಲ್ ಪುರಿ ಅವರು ಕೊಟ್ಟಿದ್ದಾರೆ. ಕೃಷ್ಣ ಐದು ಅಂಕ, ಮನ್ನಿಕೇರಿ ಎರಡು ಅಂಕ, ಮೂರು ಅಂಕಗಳಿಂದ ಕೃಷ್ಣ ತಂಡ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈ ತಂಡಗಳು ಮೈದಾನಕ್ಕೆ ಬರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಈಗಾಗಲೇ ಅವರು ಸಾಕಷ್ಟು ಸಲಹೆಗಳನ್ನು ನೀಡಿವು. ನಾವು ಆದಷ್ಟು ಬೇಗ ತಯಾರಾಗಿ ಮೈದಾನ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ನಮ್ಮ ತುಂಬ ಅನುಕೂಲ ಆಗುತ್ತೆ. ಕೊನೆಯ ಮೂರು ನಿಮಿಷದ ಆಟ ಬಾಕಿ ಇದೆ. ಈಗಾಗಲೇ ಎರಡು ನಿಮಿಷದ ಆಟ ಚಪ್ಪಲ ಕಾಲ ಎಲ್ಲ ಸುಖ ಸ್ವಾಮಿ ಸರಿ ಶಿವ ಕೊನೆಯ ಒಂದು ನಿಮಿಷದ ಆಟ ಬಾಕಿ. ಏನದ ಅತ್ಯುತ್ತಮ ಸಂಕೀರಿ ತಂಡಕ್ಕೆ ಐದು ಎಂಟು ಹಂಗ ಊರು ಊರುತ್ತೆ. ಜಯ ಸೇವಾಲಾಲ್ ತೆಗ್ಗಿ ಎಲ್ ಟಿ ಅದರ ವಿರುದ್ಧ ಪವನಪುತ್ರ ತುಳಸಿಗೇರಿ ಅವ್ರು ಹಂಗ ತರ ಮೂರನೇ ಎಕರೆ ಕೆಲಸ ಹೋಗಿ 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 ಬಂದು ಬಹುಶಃ ಪಂದ್ಯದ ಕೊನೆಯ ರಾಣೆ
ಪಂದ್ಯ 10-5 5 ಅಂಕಗಳಿಂದ ಕೃಷ್ಣಾ ತಂಡ ಜಯಶಾಲಿಯಾಗಿದೆ.